helicopter, land on Italy. Italy to Mauritius, Mauritius to India. ಮತ್ತೊಂದು ಇಂಟರ್ನ್ಯಾಷನಲ್ ಡೀಲ್ನ ಸೆನ್ಸೇಷನಲ್ ಸ್ಟೋರಿ. ಯಾವ ತನಿಖಾ ಸಂಸ್ಥೆಗೂ ಸಿಗದ ಸೀಕ್ರೆಟ್ ಮಾಹಿತಿ. ಪವರ್ ಸ್ಟ್ರೋಕ್ ಅತಿ ಶೀಘ್ರದಲ್ಲಿ. ವಿರಾಮದ ನಂತರ ಸ್ವಾಗತ ಕಮಲ ಹಂಪನವರೇ. ಮತ್ತೊಮ್ಮೆ ನಮ್ಮ ಮಾತುಕತೆ. ಹಂಪನ ದಂಪತಿಗಳಾದರೆ, ಇಬ್ಬರು ನಾಡೋಜರಾದರೆ, ಇಬ್ಬರು ಶ್ರೇಷ್ಠ ಬರಹಗಾರರಾದರೆ, ಒಳ್ಳೆಯ ಕುಟುಂಬ. ನಿಮ್ಮ ಮಗಳು ಆರತಿ ಒಳ್ಳೆಯ ಬರಹಗಾರ, ರಾಜಶ್ರೀ ಒಳ್ಳೆಯ ಬರಹಗಾರ, ಮಗ ಹರ್ಷವರ್ಧನ್ ಬಹಳ ಒಳ್ಳೆಯ ಮಗು. ನಿಮ್ಮ ಸಾಹಿತ್ಯದ ಕೃಷಿ ಎಲ್ಲ ಪ್ರಕಾರಗಳನ್ನು ತಾವು ಕೃಷಿ ಮಾಡಿ ಕನ್ನಡ ನಾಡು ನುಡಿ ಪ್ರೀತಿ ಪ್ರೇಮ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾದದ್ದು, ಪ್ರೀತಿಸ್ಬೇಕಾದ್ದು, ಅದನ್ನ ಪ್ರಚಾರ ಮಾಡ್ಬೇಕಾದ್ದು, ಈ ಎಲ್ಲ ಪಾಠಗಳನ್ನ ನಾನು ಕುವೆಂಪು ಅವರಿಂದ, ಜಗ್ಗೇಗೌಡರಿಂದ ಕಲ್ತ್ಕೊಂಡೆ. ಒಂದು ವಿದ್ಯಾರ್ಥಿ ಲಕ್ಷಣವನ್ನು ಕುರಿತು ಹೇಳ್ತಾರೆ, ಪಾಕ ಚೇಷ್ಟ ಬಕ ಧ್ಯಾನ ಶ್ವಾನ ನಿದ್ರಾ ಕಟೈವಚ ಅಲ್ಪ ಅಲ್ಪಾಹಾರಿ ಬೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣ. ಐದು ಲಕ್ಷಣಗಳು ಹೇಳ್ತಾರೆ. ನಾವು ಎಲ್ಲ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದ್ದೀವಿ. ನಾನು ಖಂಡಿತ ಇನ್ನೂ ವಿದ್ಯಾರ್ಥಿ. ಈ ಪಂಚಲಕ್ಷಣಗಳು ನನ್ನಲ್ಲಿದೆ. ಕಾಕಚೇಷ್ಟೆ ಚಟುವಟಿಕೆ ಇರಬೇಕು, ಸಕ್ರಿಯವಾಗಿರ್ಬೇಕು. ದೇಹ ಸ್ವಲ್ಪ ಇದಾದ್ರೂ ಮನಸ್ಸಂತೂ ಹಾಗೆ ಎಚ್ಚರವಾಗಿರ್ಬೇಕು. ಸಾಹಿತ್ಯ ನನ್ನನ್ನ ತುಂಬಾ ಸಂತೃಪ್ತರನ್ನಾಗಿ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ತು. ಡಿ ಎಲ್ ನರಸಿಂಹಾಚಾರ್ಯರು ಹಾಗೆ ವಿದ್ವತ್ತನ್ನು ಕಂಡು, ಅದಕ್ಕೆ ಮುಖ್ಯ ಕಾರಣ ಡಿ ಎಲ್ ಅನ್ನು ಮತ್ತು ಇನ್ನೊಬ್ರು ನನ್ನ ಪರೋಕ್ಷ ಗುರು ಆನೆ ಉಪಾಧಿ ಅಂತ ಕೊಲ್ಲಾಪುರದಲ್ಲಿದ್ದ 13 ಭಾಷೆಯನ್ನ ಬಲ್ಲಂತವರು, ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸರು. ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಜೈವಶಾಸ್ತ್ರ ಮತ್ತು ಪ್ರಾಕೃತ ಅಧ್ಯಯನ ಸಂಸ್ಥೆ ಹೊಂದಿದೆ, ಶಾಖೆ ಇದೆ. ಅಲ್ಲಿಗೆ ಅವರು ಚೇರ್ಮನ್ನು ಮತ್ತು ಪ್ರೊಫೆಸರ್ ಆಗಿ ಬಂದರು. ಅವ್ರನ್ನ ಕರ್ಕೊಂಡ್ಬರೋದಕ್ಕೆ ನಾವೇ ರಾಜ ಹಂಪನ ನಾನು ರಾಯಭಾರಿಗಳ ಹೋಗಿದ್ವಿ. ಅವ್ರು ಕೆಲವು ಪೆಟಿಷನ್ಸ್ ಹಾಕಿದ್ರು. ಕೊಲ್ಲಾಪುರದಲ್ಲಿ ಆಗ್ತಾನೆ ರಿಟೈರ್ಡ್ ಆಗಿದ್ರು ಅವರು. ಅವರು ನಾನು ಇನ್ನು ಸೆಕೆಂಡ್ ಆನರ್ಸ್ ಅಲ್ಲಿ ಇರುವಾಗಲೇ ಒಂದು 3 ಸ್ಪೆಷಲ್ ಲೆಕ್ಚರ್ ಕೊಡೋದಕ್ಕೆ ಬಂದಿದ್ರು. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹಾಗೆ ಅವಾಗವಾಗ ಸ್ಪೆಷಲ್ ಲೆಕ್ಚರ್ಸ್ ನ ಏರ್ಪಡಿಸೋರು ವಿದ್ವಾಂಸದಿಂದ. ಅವರು ಪ್ರಾಕೃತ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೂ ಇರುವ ಸಂಬಂಧ, ಆಮೇಲೆ ಹೇಗೆ ಅದರ ಪ್ರಭಾವ ಬೀಳಿದೆ, ಆಮೇಲೆ ಸಂಸ್ಕೃತ ಮತ್ತು ಪ್ರಾಕೃತದ ಪ್ರಾಚೀನತೆ, ಇವುಗಳನ್ನೆಲ್ಲ ಕುರಿತು 3 ವಿಶೇಷ ಉಪನ್ಯಾಸವನ್ನು ಕೊಟ್ಟರು. ಆದ್ರೆ ನನಗೆ ಪರೋಕ್ಷ ಗುರುಗಳಾದವರು ಉಪಾಧ್ಯಾಯರು, ಹಾಗೆ ಆಳಕ್ಕೆ ಇಳಿದು ಒಂದು ಗ್ರಂಥವನ್ನ ಹೇಗೆ ಒಂದು ಒಂದು ಹಳಗರಣ ಕಾವ್ಯಗಳನ್ನ ಓದೋರಿಗೆ, ಆಮೇಲೆ ಅವುಗಳನ್ನ ಸಂಪಾದನೆ ಮಾಡೋದು. ನನ್ನ ಮೊಟ್ಟ ಮೊದಲ ಕೃತಿನೇನೆ ಶಾಂತ 11ನೇ ಶತಮಾನದ ಶಾಂತಿನಾಥ ಕವ್ಯ ಸುಕುಮಾರ ಚಿರತೆ. ಸಂದರ್ಭದಲ್ಲಿ ನನ್ನ ಮುರಹ ಮಾಡಿದ ಅಂದ್ರೆ ಎಡಿಟ್ ಮಾಡೋದೊಂದು ಹೌದ, ಹೇಗೆ ಎಡಿಟ್ ಮಾಡಬೇಕು, ಪರಿಪುಣಿಗಳನ್ನು ಹೇಗೆ ಕೊಡಬೇಕು, ಪಾರಿಭಾಷಿಕ ಶಬ್ದಗಳ ಅರ್ಥಗಳನ್ನು ಹೇಗೆ ಕೊಡಬೇಕು, ಮುನ್ನುಡಿಯಲ್ಲಿ ಏನೇ ನಾವು ಚರ್ಚೆ ಮಾಡ್ಬೋದು. ಈ ಭಟ್ಟಾರಾಧನೆ ಅಲ್ಲಿ ಬರುವ ಸುಕುಮಾರನ ಕತೆ, ಇವರು ಬರೆದಿರೋ ಸುಕುಮಾರ ಕತೆ, ಅದಕ್ಕೂ ಮೂಲ ಪ್ರಾಕೃತದಲ್ಲಿ ಸಂಸ್ಕೃತದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ, ಇವನ್ನೆಲ್ಲ ಇಟ್ಕೊಂಡು ತುಂಬಾ ಒಳ್ಳೆಯ ಮಾಡಿದೆ. ಅದನ್ನ ಅವರು ಮೆಚ್ಕೊಂಡು ಆಧುನಿಕ ವಚನಗಳನ್ನ ಬರೆದಿದ್ದೀರಿ. ಇದೊಂದು ವಚನ ನನಗೂ ಬಹಳ ಹೆಚ್ಚಿತ್ತು. ಕುಳಿತ ಜಾಗ ಕತ್ತಲಾದರೇನು, ಇರುವ ಜಾಗ ಮೂಲೆಯಾದರೇನು, ಕಣ್ಣಿದ್ದು ಕುರುಡರಾದ ನಮಗೆ ವಿವೇಚಿಸು ಯೋಚಿಸು, ಬಂಡೆಯಲ್ಲಿ ಸಿಲುಕಿ ಬಿದ್ದ ಅರಳಿ ಬೀಜ ಬಂಡೆ ಸೀಳಿ ನೀರ ಹೀರಿ ಬೆಳೆಯದ ಹೆಮ್ಮರವಾಗಿ ಕಾರ್ಮೋಡಗಳು ಮುಸುಕುತ್ತ ಕತ್ತಲಿಂದ ಸಿಡಿದು ಚಿಮ್ಮನ ಕೋಲ್ಮಿಂಚು ತಾನು ಚಿಂತ ಬಿಡು ಕಣ್ಣು ತೆರೆ ಕತ್ತಲೆ ಬೆಳಕಾಗಿ ಬಹುಶಃ ತಮ್ಮ ಜೀವನದ ಇಡೀ ಮೂಲ ದ್ರವ ದ್ರವ್ಯ ನಾಟ್ ಮ್ಯಾಟರ್ ಕತ್ತಲೆ ಬೆಳಕಾಗಿತ್ತು ಮೂಲೆ ಭಯ
ಯಾವಾಗಲೂ ಬೆಳಕಾಗುವ ಸಾಹಿತ್ಯದ ಕಥೆಯನ್ನು ನಿಮ್ಮ ಮುಂದೆ ಕೇಳಿದ್ದೀನಿ. ನಮ್ಮ ಸಾಹಿತ್ಯದ ಬಗ್ಗೆ ಅನೇಕ ಪ್ರಕಾರಗಳ ಸಾಹಿತ್ಯ ಬರೆದಿದ್ದೀರಿ. ಜೀವನ ದೃಷ್ಟಿಯೇ ಕತ್ತಲೆಯನ್ನು ಬೆಳಕು ಮಾಡುವಂಥದ್ದು ಅಲ್ವೇ? ಸಾಹಿತ್ಯದಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಸಾಹಿತ್ಯದಲ್ಲಿ ಏನಿಲ್ಲ ಹೇಳಿ, ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಪ್ರಾಚೀನವಾದ, ಸುಮ್ಮನೆ ಬೇರೆ ಕೆಲವು ಸಾಹಿತ್ಯ ವಿಷಯಗಳು ಬಂದಾಗ ಯಾವ ಆಧಾರದಿಂದ ಅದು 3,000 ವರ್ಷ ಹಳೆಯದು 4,000 ವರ್ಷ ಹಳೆಯದು ಅನ್ನೋದನ್ನ ನಾನು ಕೇಳಿದ್ದೀನಿ. ಆದ್ರೆ ನಾವು ಶಾಸನಗಳ ಆಧಾರಗಳನ್ನ ಇಟ್ಕೊಂಡು ಹೇಳುದು 2,000 ವರ್ಷದ 2,500 ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇದೆ. ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅಂತ ಕೇಳುವಂತೆ ಏನಿಲ್ಲ ಅನ್ನೋ ಪ್ರಶ್ನೆ ಮಾಡುವ ಶಕ್ತಿಯನ್ನ ಪಡ್ಕೊಳ್ಬೇಕು ನಾವು. ಅದಕ್ಕೆ ಸ್ವಲ್ಪ ಓದ್ಬೇಕಾಗುತ್ತೆ ಸಾಹಿತ್ಯ. ಅದು ಹೀಗೆ ಆಗ್ಬೇಕು ಅನ್ನುವ ಒಂದು ಪರಿಕಲ್ಪನೆ ಏನಿಲ್ಲ. ಯಾವ ಸಾಹಿತ್ಯವೂ ಬೇಕಾದ್ರೆ ಮನುಷ್ಯನನ್ನ ಈ ದಾರಿಗೆ ತರೋದಕ್ಕೆ ಸಾಧ್ಯ. ಕಥಾ ಪ್ರಕಾರ ಆಗ್ಬೋದು, ಕಾದಂಬರಿ ಆಗ್ಬೋದು, ಆಮೇಲೆ ಈ ವಚನಗಳನ್ನ ಕನ್ನಡ ಸಾಹಿತ್ಯಕ್ಕೆ ಬಂದ್ರೆ ವಚನ ಸಾಹಿತ್ಯ ತುಂಬಾ ಪ್ರಭಾವವನ್ನ ಬೀರ್ತಕ್ಕಂಥದ್ದು. ಒಂದು ಜೈನ ಸಾಹಿತ್ಯದ ಪರಂಪರೆಯಿಂದ ಕನ್ನಡ ಸಾಹಿತ್ಯ ಉದಯ ಆಯ್ತು ಅನ್ನೋದು. ಯಾಕೆಂದ್ರೆ ಅಲ್ಲಿವರೆಗೂ ಬಂದಂಥದ್ದು ಸಂಸ್ಕೃತ ಸಾಹಿತ್ಯ ನಮ್ಮಲ್ಲಿ ಪ್ರಾಕೃತ ಸಾಮಾನ್ಯರ ಆಡು ನುಡಿಯನ್ನ ತೆಗೆದುಕೊಂಡು ಅದಕ್ಕೆ ಆಸ್ಥಾನದ ಒಂದು ಗೌರವದ ಒಂದು ಬೆಳಗನ್ನ ತಂದುಕೊಡ್ತಾರೆ. ಭಾಷೆಗೆ ಅಷ್ಟು ಶಕ್ತಿಯನ್ನು ಕೊಡ್ತಾರೆ. ಜನಭಾಷೆಯನ್ನ ತೆಗೆದುಕೊಂಡು ಹೋಗಿ ಆಸ್ಥಾನ ಭಾಷೆಯನ್ನು ಮಾಡ್ತಾರೆ. ಹಾಗೆ ಕಾವ್ಯವನ್ನ ರಚಿಸ್ತಾ ಬಂದಂತಹ ಆ ಜೈನ ಕವಿಗಳಾಯ್ತು. ಅದನ್ನ ಸರಳಗೊಳಿಸ್ಬೇಕು ಅಂತ ಹೇಳಿ ಇವರು ಸ್ವಲ್ಪ ಅದನ್ನು ತಿಳಿಕೊಳಿಸಿ ವಚನಕಾರರು ಅವರ ನಂತರ ಬಂದಂತಹ ನಮ್ಮ ದಾಸ ಪರಂಪರೆ ಏನಿದೆ ಅದಿನ್ನೂ ತಿಳಿಕೊಳಿಸಿದ್ರು. ನಾನು ಅದಕ್ಕೆ ಎಷ್ಟವರೇ ಅದು ಸ್ವಲ್ಪ ತಮಾಷೆಯಾಗಿ ಕಾಣ್ಬೋದು ನಿಮ್ಗೆ, ಆದ್ರೂ ಹೇಳ್ತೀನಿ. ಒಳ್ಳೆ ಬೆಟ್ಟೆ ಕೆರೆ ಮುಸ್ಲನ್ನ ಜೈನ ಕವಿಗಳು ಕೊಟ್ರು. ಅದನ್ನ ಮಜ್ಜಿಗೆ ಮಾಡಿದ್ರು, ಬಿಟ್ಟು ಮಜ್ಜಿಗೆ ಮಾಡಿ ನಮ್ಮ ವಚನಕಾರರು ನಮಗ್ ಕೊಟ್ರು. ಆದ್ರೆ ದಾಸವರೇಣಿಯರು ಈ ಗಟ್ಟಿ ಮಜ್ಜಿಗೆನೂ ಅಷ್ಟು ಒಳ್ಳೇದಲ್ಲ, ಒಳ್ಳೇದಲ್ಲ ಅಂತ ಅವ್ರು ಹೇಳಿಲ್ಲ. ಆದ್ರೆ ಗಟ್ಟಿ ಕೆನೆ ಮೊಸರು ತುಂಬಾನೇ ಒಳ್ಳೇದಲ್ಲ ಅದು ದೃಷ್ಟಿಯಲ್ಲಿ. ಅದನ್ನೇ ಅದನ್ನೇ ನಾನು ಹೇಳೋದಕ್ಕೆ ಬರ್ತಾ ಇಲ್ಲ. ನೀವೇ ಹೇಳಿದ್ರಿ ಅದನ್ನ ತೆಳು ಮಜ್ಜಿಗೆ ಮಾಡಿ ಎಲ್ಲರಿಗೂ ಹಂಚುದು. ಅದು ನೀರು ಮಜ್ಜಿಗೆ ಇದೆಯಲ್ಲ, ನೀರು ಮಜ್ಜಿಗೆ ಅದು ಆರೋಗ್ಯಕ್ಕೊಳ್ಳೋದು ಮತ್ತೊಂದಿಲ್ಲ. ಅದಕ್ಕೆ ಇದ್ರಲ್ಲೆಲ್ಲ ಒಳ್ಳೇದಿಲ್ಲ ಅಂತಲ್ಲ, ಆ ಅಂಶಗಳನ್ನ ನಾವು ಹಾಗೇನೆ ಸೇರಿಸ್ಕೊಂಡ್ ಬಂದಾಗ ಎಷ್ಟು ದಾಸರ ಪದಗಳನ್ನ ನೋಡಿದಾಗ ಆ ಕೃಷ್ಣನ ವರ್ಣನೆ ಸಾಕು, ಅದು ಒಂದೇ ಸಾಕು. ಬಹುಶಃ ಅತ್ಯಂತ ಐಶ್ವರ್ಯದ ಪುಟ್ಟ ತದಿಯನ್ನ ನೀವು ನೋಡ್ಬೇಕು ಅಂದ್ರೆ ನೀವು ಜೈನ ಕಾವ್ಯಗಳನ್ನ ಹೊಸ ಹೊಸ ಶಾಸನಗಳನ್ನ ಕಂಡುಹಿಡಿದು ಅವುಗಳನ್ನ ತಗೊಂಡ್ಬಂದು ಚರ್ಚೆ ಮಾಡೋದು, ಈ ವಿಷಯ ಹೀಗಿದೆ, ಇದು ಓದಿದ್ದೀನಿ, ಮತ್ತೊಂದು ಮತ್ತೊಂದು ಅಂತ ಹೇಳೋದನ್ನ ಕೇಳಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ನನ್ನ ವಿದ್ಯಾರ್ಥಿನಿ ತಮಿಳಿಸಿದ್ವಿ ಅಂತಿದ್ದಾನೆ, ಅವಳು ಮಾತಾಡೋ ಹೋಗ ನೋಡಿದ್ರೆ ಇಡೀ ಕಾವ್ಯ ಕಾವ್ಯನೇ ಬಾಯಿನಲ್ಲಿ ತಿಳ್ಬಿಡ್ತಾನೆ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್.